ಐ ದೇರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ದಟ್ ಯು ಆರ್ ಡೂಯಿಂಗ್ ವೆಲ್ ಡಿಯರ್ ಸ್ಟೂಡೆಂಟ್ಸ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹೌ ಟು ಯೂಸ್ ದ ವಾಝ್ ಆ್ಯಂಡ್ ವರ್ಬ್ ಆ್ಯಸ್ ಎಲ್ಪಿಂಗ್ ವರ್ಬ್ಸ್ ಇನ್ ಮೇಕಿಂಗ್ ಸೆಂಟೆನ್ಸಸ್ ಇವತ್ತಿನ ತರಗತಿಯಲ್ಲಿ ಭೂತಕಾಲದಲ್ಲಿ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಇತ್ತು ಅಥವಾ ಇದ್ದ ಅಂತ ಹೇಳೋದು ಹೇಗೆ ಅನ್ನೋದನ್ನು ವಾಜ್ ಮತ್ತು ವರ್ ಅನ್ನುವಂತಹ ಎಲ್ಪಿಂಗ್ ವರ್ಬ್ಗಳನ್ನು ಬಳಕೆ ಮಾಡಿಕೊಂಡು ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡೋದು ಹೇಗೆ ಅಂತೇಳಿ ನಾವು ಅಭ್ಯಾಸ ಮಾಡ್ತಾ ಇದ್ವಿ ದಯವಿಟ್ಟು ಪುಸ್ತಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡಿ ಸೊ ಇಲ್ಲ ಅಂತ ಹೇಳಿದ್ರೆ ನೆನಪಿಡಲಿಕ್ಕೆ ಸಾಧ್ಯ ಆಗುತ್ತೆ ಕೇವಲ ವೀಡಿಯೋ ನೋಡೋದ್ರಿಂದ ಸಾಧ್ಯ ಆಗೋದಿಲ್ಲ ಅದಲ್ವಾ ಬರ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಸಂದೇಹಗಳು ಬಂದಾಗೆಲ್ಲ ವೀಡಿಯೋನ ನೀವು ನೋಡ್ಬೋದು ಓಕೆ ಈಗ ಬನ್ನಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೋಡೋಣ ಸೊ ಕಳೆದ ತರಗತಿನಲ್ಲಿ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳೋದು ಹಿಂಗೆ ಅಂತ ನೋಡಿದ್ವಿ ಇದೆ ಅಥವಾ ಇಲ್ಲ ಅಥವಾ ಇದೆಯೇ ಅಥವಾ ಇಲ್ವಾ ಅಂತ ತಿಳ್ಕೊಂಡ್ವಿ ಅವೇ ವಾಕ್ಯಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳೋದಾದರೆ ಹೇಗೆ ಇರುತ್ತೆ ಸೊ ಇತ್ತು ಇರಲಿಲ್ಲ ಇತ್ತ ಅಥವಾ ಇರಲಿಲ್ವ ಎಲ್ಲ ನಿನ್ನ ಬಗ್ಗೆನೇ ಅಲ್ವಾ ಎಲ್ಲ ನಿನ್ನ ಬಗ್ಗೆನೇ ಹೇಳ್ತಾಯಿದ್ವಿ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಆ ವಸ್ತು ಅಥವಾ ವ್ಯಕ್ತಿ ಇರುವಿಕೆ ಬಗ್ಗೆ ನಾವು ನೋಡ್ತಾ ಇದ್ವಿ ಈಗ ಬನ್ನಿ ನೋಡೋಣ ನೋಡಿ ದೇರ್ ವಾಸ್ ಎ ಬುಕ್ ದೇರ್ ಎ ಬುಕ್ ಅಂದರೆ ಪುಸ್ತಕ ಇದೆ ಅಲ್ವಾ ಆ ಇರೋ ಜಾಗದಲ್ಲಿ ವಾಜಕಿದೀನಷ್ಟನೇ ದೇರ್ ಎ ಬುಕ್ ಅಂತೇಳಿದ್ರೆ ಪುಸ್ತಕ ಇದೆ ದೇರ್ ವಾಸ್ ಎ ಬುಕ್ ಅಂದರೆ ಪುಸ್ತಕ ಇತ್ತು ಹೌದಲ್ವಾ ಪುಸ್ತಕ ಇತ್ತು ಅಂದರೆ ಪಾಸ್ಟ್ ಎನ್ಸಲ್ ಬಗ್ಗೆ ಹೇಳ್ತಾ ಇದ್ದೀವಿ ಹೌದಲ್ವಾ ನಿನ್ನೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ದೇರ್ ವಾಸ್ ಎ ಬುಕ್ ನಿನ್ನೆ ನಾನು ನಿಮ್ಮನಿಗೆ ಬಂದಿದ್ದೆ ಅಲ್ಲಿ ಪುಸ್ತಕ ಇತ್ತು ಪುಸ್ತಕ ಇತ್ತು ನಿನ್ನೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅದನ್ನು ವಾಕ್ಯದಲ್ಲಿ ಮಾಡೋದು ಹೇಗೆ ಅಂತ ನಾನು ಇನ್ನೂ ಹೇಳಿಲ್ಲ ಮುಂದೆ ನೋಡೋಣ ಅಂತ ಅದನ್ನು ಕನ್ನಡದಲ್ಲಿ ಹೇಳಿ ಎಲ್ಲೆಲ್ಲೂ ಸಾಧ್ಯವಾಗುತ್ತೋ ಈ ವಾಕ್ಯಗಳನ್ನು ಬಳಕೆ ಮಾಡ್ಕೊಳ್ಳಿ ದೇರ್ ವಾಸ್ ಎ ಬುಕ್ ನಿನ್ನೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ದೇರ್ ವಾಸ್ ಎ ಬುಕ್ ನಿನ್ನೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಲ್ಲಿ ಪುಸ್ತಕ ಇತ್ತು ಪುಸ್ತಕ ಇತ್ತು ದೇರ್ ವಾಸ್ ಎ ಬುಕ್ ಅಂತ ಹೇಳ್ತೀವಿ ದೇರ್ ಈಸ್ ಎ ಬುಕ್ ಅಂದರೆ ಪುಸ್ತಕ ಇದೆ ದೇರ್ ವಾಸ್ ಎ ಬುಕ್ ಅಂದರೆ ಪುಸ್ತಕ ಇತ್ತು ಎಷ್ಟು ವೆರಿ ಸಿಂಪಲ್ ಡಿಫ್ರೆನ್ಸ್ ಇದೆ ಅಲ್ವಾ ಪುಸ್ತಕ ಇತ್ತು ಅಂತ ನೋಡ್ತೀವಿ ದೇರ್ ವಾಸ್ ನೋ ಬುಕ್ ಅಂದರೆ ಪುಸ್ತಕ ಇರಲಿಲ್ಲ ಡಿಫ್ರೆನ್ಸ್ ಏನಿದೆ ದೇರ್ ವಾಸ್ ಎ ಬುಕ್ ಪುಸ್ತಕ ಇತ್ತು ದೇರ್ ವಾಸ್ ನೋ ಬುಕ್ ಏ ಇರೋ ಜಾಗದಲ್ಲಿ ನೋ ಬಂದಿದೆ ಅಷ್ಟೇ ನೋ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್ ಆಯಿತಲ್ವಾ ಇದು ಅಫರ್ಮೆಟಿವ್ ಸೆಂಟೆನ್ಸ್ ಇದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ ದೇರ್ ವಾಸ್ ನೋ ಬುಕ್ ಪುಸ್ತಕ ಇರಲಿಲ್ಲ ದೇರ್ ವಾಸ್ ನೋ ಮತ್ತು ಏ ಹಾಕ ಅವಶ್ಯಕತೆ ಇಲ್ಲ ದೇರ್ ವಾಸ್ ನೋ ಬುಕ್ ದೆರ್ ವಾಸ್ ನೋ ಬುಕ್ ಪುಸ್ತಕ ಇರಲಿಲ್ಲ ದೆರ್ ವಾಸ್ ದೆರ್ ವಾಸ್ ನೋ ಹೌದಲ್ವಾ ಪುಸ್ತಕ ದೆರ್ ಈಸ್ ಅ ಬುಕ್ ಅಂದ್ರೆ ಪುಸ್ತಕ ಇದೆ ದೆರ್ ಈಸ್ ನೋ ಬುಕ್ ಅಂದ್ರೆ ಪುಸ್ತಕ ಇಲ್ಲ ಇದನ್ನ ಪಾಸ್ಟ್ ಅನ್ಸಲ್ಲಿ ಹೇಳೋದಾದ್ರೆ ನೋಡಿ ಈಸ್ ಇರೋ ಜಾಗದಲ್ಲಿ ವಾಸ್ ಬಂದಿದೆ ಅಷ್ಟೇ ಡಿಫರೆನ್ಸ್ ಮತ್ತೆ ಏನು ವ್ಯತ್ಯಾಸ ಇಲ್ಲ ದ ಟರ್ಮ್ ಈಸ್ ಈಸ್ ರಿಪ್ಲೇಸ್ಡ್ ಬೈ ವಾಝ್ ಅಷ್ಟೇ ಅಲ್ವಾ ನೆಕ್ಸ್ಟ್ ವಾಸ್ ದೇರ್ ಅ ಬುಕ್ ಪುಸ್ತಕ ಇತ್ತ ಹೌದಲ್ವಾ ವಾಸ್ ಧೇರ್ ಅ ಬುಕ್ ಪುಸ್ತಕ ಇತ್ತ ಏನು ಡಿಫ್ರೆನ್ಸ್ ಇದೆ ಫಸ್ಟ್ ಲೈನ್ ಮತ್ತೆ ತಗೊಂಡಿದ್ದೀನಿ ವಾಜ್ ಏನಾಗಿದೆ ಈ ಲೈನನ್ನು ಪ್ರಾರಂಭದಲ್ಲಿ ಹಾಕಿದ್ದೀನಿ ವಾಝ್ ಧೇರೆ ಬುಕ್ ಪುಸ್ತಕ ಇತ್ತ ಈಸ್ ಧೇರೆ ಬುಕ್ ಅಂದರೆ ಪುಸ್ತಕ ಇದೇನಾ ಅಂದರೆ ಈಗ ಕೇಳ್ತಾ ಇದ್ವಿ ಈಸ್ ಧೇರೆ ಬುಕ್ ಪುಸ್ತಕ ಇದೇನಾ ಪುಸ್ತಕ ಇತ್ತ ವಾಜ್ ಎ ಬುಕ್ ಹೌದಲ್ವಾ ಹೇ ಲೈಬ್ರರಿಗೆ ಹೋಗಿದ್ದೆ ಅಂತ ನೀನು ಹೌದಾ ಹೌದು 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 ನಾನು ಕೇಳಿದ್ದೆನಲ್ಲ ಒಂದು ಪುಸ್ತಕ ವಾಸ್ ವಾಝ್ದು ವಾಸ್ದೇರೆ ಬುಕ್ ಪುಸ್ತಕ ಇತ್ತಾ ವಾಸ್ದೆರೆ ಪುಸ್ತಕ ಇತ್ತ ಹೌದಲ್ವಾ ಎಸ್ ಈ ಥರ ವಾಸ್ ಎ ಬುಕ್ ಪುಸ್ತಕ ಇತ್ತ ವಾಝ್ದೇರ್ ನೋ ಬುಕ್ ಪುಸ್ತಕ ಇರಲಿಲ್ವಾ ಅಲ್ವಾ ವಾಸ್ ಎ ಬುಕ್ ಪುಸ್ತಕ ಇತ್ತ ವಾಝ್ದೇರ್ ನೋ ಬುಕ್ ಪುಸ್ತಕ ಇರಲಿಲ್ವಾ ಹೌದಲ್ವಾ ಭಾಳಷ್ಟು ಸಿಂಪಲ್ ಆಗಿದೆ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗ್ರಿ ನೋಡಿ ಈಸ್ ಹಾಕಿದ್ದರೆ ಅರ್ಥ ಏನಾಗುತ್ತೆ ದೆರ್ ಈಸ್ ಅ ಬುಕ್ ಪುಸ್ತಕ ಇದೆ ದೆರ್ ವಾಸ್ ನೋ ಬುಕ್ ಪುಸ್ತಕ ಇಲ್ಲ ಈಸ್ ಎ ಬುಕ್ ಪುಸ್ತಕ ಇದೆನಾ ಈಸ್ ದೇರ್ ನೋ ಬುಕ್ ಪುಸ್ತಕ ಇಲ್ವಾ ವಾಸ್ ಹಾಕಿದರೆ ಏನಾಗುತ್ತೆ ಪಾಸ್ಟ್ ಟೆನ್ಸಲ್ ಆಗುತ್ತೆ ಅದಲ್ವಾ ದೇರ್ ವಾಸ್ ಎ ಬುಕ್ ದೆರ್ ವಾಸ್ ನೋ ಬುಕ್ ವಾಸ್ ದೇರ್ ಎ ಬುಕ್ ಆ್ಯಂಡ್ ವಾಸ್ ದೇರ್ ನೋ ಬುಕ್ ಅಲ್ವಾ ಭಾಳ ಸಿಂಪಲ್ ಇದೆ ಯಾವ ಪುಸ್ತಕ ಇರೋ ಜಾಗದಲ್ಲಿ ನೀವು ಏನು ಬೇಕಾದರೂ ಹಾಕ್ಕೊಳ್ಳಿ ಪುಸ್ತಕ ಇರೋ ಜಾಗದಲ್ಲಿ ನೀವು ಏನು ಏನು ಬೇಕಾದರೂ ಯಾವ ವಸ್ತು ಬೇಕಾದರೂ ನೀವು ಹಾಕ್ಕೊಳ್ಬೋದು ಹೌದಲ್ವಾ ಈಗ ಉದಾಹರಣೆ ಏನು ಮಾಡಬೇಕು ಅಂತೇಳಿದ್ರೆ ರೈಸ್ ಹೇಳ್ತೀರಾ ಅದಲ್ವಾ ರೈಸ್ ಹೇಳ್ತೀರಾ ಲಂಪ್ ಹೇಳ್ತೀರಾ ಅಥವಾ ರೋಟಿ ಹೇಳ್ತೀರಾ ಅಲ್ಲ ಏನು ಬೇಕಾದರೂ ವಸ್ತುಗಳನ್ನು ಇಲ್ಲಿ ಹಾಕ್ಕೊಂಡು ರೆಡಿ ಮಾಡ್ತಾ ಹೋಗ್ರಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದೆರ್ ವಾಸ್ ಎ ಮೌಸ್ ಮೌಸ್ ಇತ್ತು ದೆರ್ ವಾಸ್ ನೋ ಮೌಸ್ ಮೌಸ್ ಇರಲಿಲ್ಲ ದೆರ್ ಎ ಮೌಸ್ ಮೌಸ್ ಇತ್ತ ದೆರ್ ನೋ ಮೌಸ್ ಮೌಸ್ ಇರಲಿಲ್ವಾ ವಾಸ್ ದೇರ್ ನೋ ಕಂಪ್ಯೂಟರ್ ಕಂಪ್ಯೂಟರ್ ಇರಲಿಲ್ವಾ ಅಲ್ವಾ ಈ ಥರ ಸಿಮ್ಲರ್ಲಿ ಮತ್ತಷ್ಟು ವಾಕ್ಯಗಳನ್ನು ನೋಡೋದಾದರೆ ನೋಡಿ ದೇರ್ ವಾಸ್ ಎ ಕ್ಯಾಮರಾ ಕ್ಯಾಮ್ರಾ ಇತ್ತು ದೆರ್ ವಾಸ್ ಎ ಕ್ಯಾಮ್ರಾ ಕ್ಯಾಮ್ರಾ ಇತ್ತು ದೆರ್ ವಾಸ್ ಎ ಕ್ಯಾಮ್ರ ಕ್ಯಾಮ್ರಾ ಇರಲಿಲ್ಲ ಹೇಳಿ ನೋಡೋಣ ಅಂತ ಕ್ಯಾಮ್ರಾ ಇರಲಿಲ್ವಾ ಕ್ಯಾಮ್ರಾ ಇರಲಿಲ್ಲ ದೆರ್ ವಾಸ್ ನೋ ಕ್ಯಾಮ್ರಾ ಹೌದಲ್ವಾ ದೆರ್ ವಾಸ್ ನೋ ಕ್ಯಾಮ್ರಾ ಕ್ಯಾಮ್ರಾ ಇರಲಿಲ್ಲ ಅಂತೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ದೆರ್ ಇಸ್ ಅ ಕ್ಯಾಮ್ರಾ ಕ್ಯಾಮ್ರಾ ಇದೆ ದೆರ್ ಇಸ್ ನೋ ಕ್ಯಾಮ್ರಾ ಕ್ಯಾಮ್ರಾ ಇಲ್ಲ ವಾಜ್ ಹಾಕಿದರೆ ಇರಲಿಲ್ಲ ಈಸ್ ಹಾಕಿದರೆ ಇಲ್ಲ ವಾಜ್ ಹಾಕಿದರೆ ಇರಲಿಲ್ಲ ಹೌದಲ್ವಾ ಓಕೆ ವಾಜ್ ಹಾಕಿದರೆ ಇತ್ತು ಈಸ್ ಹಾಕಿದರೆ ಇದೆ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗಬೇಕಾಗುತ್ತಿದ್ದನ್ನ ನೆಕ್ಸ್ಟು ವಾಜ್ದೇರೆ ಕ್ಯಾಮ್ರಾ ಕ್ಯಾಮ್ರಾ ಇತ್ತಾ ಕ್ಯಾಮ್ರಾ ಇತ್ತ ವಾಜ್ದೇರಿ ವಾಸ್ ವಾಜ್ ಧೇರೆ ಕ್ಯಾಮ್ರಾ ಕ್ಯಾಮ್ರಾ ಇತ್ತಾ ನೋಡಿ ವಾಸ್ ಧೇರೆ ಕ್ಯಾಮ್ರಾ ಕ್ಯಾಮ್ರಾ ಇತ್ತ ಸೇಮ್ ಸೆಂಟೆನ್ಸ್ ಇದೆ ವಾಸ್ ಏನಾಗಿದೆ ಅಟ್ ದ ಬಿಗಿನಿಂಗ್ ನಾನು ಶಿಫ್ಟ್ ಮಾಡಿದ್ದೀನಿ ವಾಝ್ ಧೇರೆ ಕ್ಯಾಮ್ರಾ ಕ್ಯಾಮ್ರಾ ಇತ್ತಾ ವಾಸ್ ದೇರ್ ನೋ ಕ್ಯಾಮ್ರಾ ಕ್ಯಾಮ್ರಾ ಇರಲಿಲ್ವಾ ವಾಝ್ ದೇರ್ ನೋ ಕ್ಯಾಮ್ರಾ ವಾಸ್ ದೇರ್ ನೋ ಕ್ಯಾಮ್ರಾ ಈ ಥರ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗ್ರಿ ವಾಸ್ ದೇರ್ ನೋ ಕ್ಯಾಮ್ರಾ ಹ್ಞೂ ಓಕೆ ಯಾವುದೇ ವಸ್ತು ಬೇಕಾದರೂ ಹಾಕೊಳ್ಳಿ ಸಿಂಗ್ಯುಲರ್ ಇದ್ದಾಗ ಹೇಗೆ ಅಂತ ಹೇಳಿದೆ ಹೌದಲ್ವಾ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ದೇರ್ ವಾಸ್ ಅ ಬ್ರೂಮ್ ಪರಕ್ಕೆ ಕಸ ಹೊಡಿತಾರಲ್ಲ ಬ ಪರಕೆ ಬ್ರೂಮ್ ಸ್ಟಿಕ್ ಅಂತಲೂ ಹೇಳ್ತಾರೆ ದೇರ್ ವಾಸ್ ಅ ಬ್ರೂಮ್ ಅಂದರೆ ಪರಕೆ ಇತ್ತು ಹ್ಞೂ ಪರಕೆ ಇತ್ತು ಕಸ ಗುಡಿಸ್ತಾರಲ್ಲ ಕಸಮರ್ಗೆ ಏನಂತೀರ ನೋಡಿ ದೇರ್ ವಾಸ್ ಅ ಬ್ರೂಮ್ ಕಸ ಪರಕೆ ಇತ್ತು ಕಸ ಪರಕೆ ಇರಲಿಲ್ಲ ದೇರ್ ವಾಸ್ ನೋ ಬ್ರೂಮ್ ಹೌದಲ್ವಾ ವೆರಿ ಗುಡ್ ಕಸಪರಕೆ ಇತ್ತ ಹೇಳಿ ನೋಡೋಣ ಕಸ್ ಪರ್ಕೆ ಇತ್ತ ವಾಝ್ ದೇರೆ ಬ್ರೂಮ್ ವಾಝ್ ದೇರೆ ಬ್ರೂಮ್ ಪರ್ಕೆ ಇತ್ತ ಪರ್ಕೆ ಇರಲಿಲ್ವಾ ವಾಸ್ ದೇರ್ ನೋ ಬ್ರೂಮ್ ವಾಸ್ ದೇರ್ ನೋ ಬ್ರೂಮ್ ನೋಡಿ ನೀವು ಎವರ್ ಬಿಗಿನರ್ ಅಂತ ಹೇಳಿದರೆ ನಿಮ್ಮ ನಾಲ್ಗೆ ಮೇಲೆ ಪದೇ 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 ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಆಲ್ ದೀಸ್ ಡೈಲಾಗ್ಸ್ ಆರ್ ಸೆಂಟೆನ್ಸಸ್ ವಿಲ್ ಬಿ ಆನ್ ದ ಟಿಪ್ ಆಫ್ ಯುವರ್ ಟಂಗ್ ಯು ಶುಡ್ ಪ್ರಾಕ್ಟೀಸ್ ಅಂಟಿಲ್ ಅಂಡ್ ಅಂಡ್ಲೆಸ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಡೈಲಾಗ್ಸ್ ಆರ್ ಆನ್ ಯುವರ್ ಟಿಪ್ ಆಫ್ ಟಮ್ ನಿಮ್ಮನ್ನು ತುದಿ ನಾಲಿಗೆ ಮೇಲೆ ಬರೋ ತನಕ ಚೆನ್ನಾಗಿ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಹೌದಲ್ವಾ ಹಾಂ ನವಾರ್ ನೆವರ್ ನೀವು ಇವಾಗ ಒಂದು ಏನಂತ ಹೇಳ್ತೀರ ಅದಕ್ಕೆ ಎಫರ್ಟ್ ಹಾಕ್ಲಿಲ್ಲ ಹೇಳಿದ್ರೆ ಭಾಳಷ್ಟು ಕಷ್ಟ ಇದೆ ಓಕೆರಾ ನಿಮ್ಮ ಸ್ನೇಹಿತರು ಅವರು ಸುಮ್ಮ ಮಾತಾಡ್ತಾ ಇರ್ತಾರೆ ಸುಮ್ಮನೆ ನೋಡ್ಕೊಂಡಿರೋದಾಗುತ್ತೆ ಅದಕ್ಕೋಸ್ಕರ ಮಾಡಿ ಪ್ರಾಕ್ಟೀಸ್ ಮಾಡಿ ಹಾಂ ನೀವು ಬೇರೊಬ್ಬರಿಗೆ ಸ್ಫೂರ್ತಿ ಆಗಬೇಕಲ್ವಾ ಓಕೆ ನೆಕ್ಸ್ಟು ಈಗ ವಸ್ತು ಆಯಿತು ಈಗ ವ್ಯಕ್ತಿ ಬಗ್ಗೆ ಹೇಳಿದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹಾಂ ಇದ್ದಳು ಅಥವಾ ಇದ್ದರು ಇರಲಿಲ್ಲ ಇದ್ದನ ಅಥವಾ ಇದ್ದಳ ಅಥ್ ಇದ್ದರ ಅಥವಾ ಇರಲಿಲ್ವಾ ಈ ಥರ ವ್ಯಕ್ತಿಗಳು ಬಂದಾಗ ಹೇಗೆ ಈ ವಾಸ್ ದೇರ್ ಹೌದಲ್ವ ಹಿ ವಾಸ್ ದೇರ್ ಈ ಈಸ್ ದೇರ್ ಅಂದರೆ ಅವನು ಇದಾನೆ ಹೌದಲ್ವಾ ಈಸ್ ದೇರ್ ಹಳೆದೂ ಈ ಥರ ರಿಕಾಲ್ ಮಾಡ್ಕೋಬೇಕು ನೀವುಗಳು ಮುಂದೆ ಹೋದಾಗ ಹಿಂದಿಂದೆಲ್ಲ ಮರೆಯೋದಲ್ಲ ಹೌದಲ್ವಾ ಹಿ ವಾಸ್ ದೇರ್ ಅಂದರೆ ಅವನು ಇದ್ದನು ಈ ಈಸ್ ದೇರ್ ಅಂದರೆ ಅವನು ಇದ್ದಾನೆ ಈಗಿದ್ದಾನೆ ಅಯ್ಯೋ ಒಂದು ಅರ್ಧ ಗಂಟೆ ಹಿಂದೆ ಇದ್ದ ಕಂಡ್ರಿ ಇ ವಾಸ್ ದೇರ್ ಹೌದಲ್ವಾ ರಾಮನ ಹುಡುಕ್ತಾ ಇದೀನಿರಿ ಎಲ್ಲೂ ಸಿಗ್ತಾನೆ ಇಲ್ಲ ಅಯ್ಯೋ ಹೌದಾ ಅಯ್ಯೋ ನಾನು ಜಸ್ಟ್ ನನ್ನ ಆಫೀಸಿಂದ ಬಂದೆ ಆ್ಯಕ್ಚುಲಿ ಇ ವಾಸ್ ದೇರ್ ಆಫೀಸಿಂದ ಬಂದೆ ಅವನಲ್ಲಿ ಇದ್ದ ಇ ವಾಸ್ ದೇರ್ ಅಲ್ಲ ಅವನು ಇದ್ದನು ಫಾಸ್ಟ್ ಟೆನ್ಸಲ್ಲಿ ಆಯಿತು ಅವನು ಇರಲಿಲ್ಲ ಟ್ರೈ ಮಾಡಿ ನೋಡೋಣ ಅವನು ಇರಲಿಲ್ಲ ಈ ವಾಸ್ ನಾಟ್ ದೇರ್ ಇಲ್ಲಿ ನೋ ಅಲ್ಲ ನಾಟ್ ನಾನು ಏನು ಹೇಳಿದ್ದೇಳಿ ದೇರ್ನ ಹಿಂಭಾಗದಲ್ಲಿ ನೋ ಬರಬಾರ್ದು ನಾಟ್ ಇರಬೇಕು ಹೌದು ತಾನೆ ದೇರ್ನ ಮುಂಭಾಗಕ್ಕೆ ಬೇಕಾದರೆ ನಾವು ನೋವನ್ನು ಹಾಕೋಬೇಕು ಇಂತಹ ವಾಕ್ಯಗಳನ್ನು ರಚನೆ ಮಾಡೋ ಟೈಮಲ್ಲಿ ಮಾತ್ರ ಓಕೆರಾ ಓಕೆ ಇ ವಾಸ್ ದೇರ್ ಅವನು ಇದ್ದನು ಇ ವಾಸ್ ನಾಟ್ ದೇರ್ ಅವನು ಇರಲಿಲ್ಲ ಹೌದಲ್ವಾ ಇ ವಾಸ್ ದೇರ್ ಅವನು ಇದ್ದನು ಇ ವಾಸ್ ನಾಟ್ ದೇರ್ ಅವನು ಇರಲಿಲ್ಲ ಈಸ್ ಹಾಕಿದ್ರೆ ಏನಾಗುತ್ತೆ ಇ ಈಸ್ ದೇರ್ ಅವನು ಇದ್ದಾನೆ ಇ ಈಸ್ ನಾಟ್ ದೇರ್ ಅವನು ಇಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದೀವಿ ಎರಡನ್ನೂ ರೀಕಾಲ್ ಮಾಡ್ತಾ ಇದ್ದೀನಿ ಸಿಮಿಲರ್ಲಿ ಹಿ ದೇರ್ ಅವನು ಇದ್ದಾನಾ ಅಲ್ವಾ ಅವನು ಇದ್ದಾನೆ ಅಥವಾ ಅವನು ಇದ್ದ ನಿಮ್ಮ ಆಡು ಭಾಷೆಯಲ್ಲಿ ಬರ್ಕೊಳ್ಳಿ ನೀವೇನು ಹೇಳ್ತೀರಾ ನೋಡಿ ಓಕೆನಾ ವಝೀ ದೇರ್ ಅವನು ಇದ್ದಾನಾ ಇದ್ದಾನೆ ನಾಟ್ ದೇರ್ ಅವನು ಇರಲಿಲ್ವಾ ನಾಟ್ ದೇರ್ ಅವನು ಇರಲಿಲ್ವಾ ಆಸ್ಟೆರಿ ವೆರಿ ಸಿಂಪಲ್ ಇ ವಾಸ್ ದೇರ್ ಇ ವಾಸ್ ನಾಟ್ ದೇರ್ ವಾಸ್ ಹಿ ದೇರ್ ವಾಸ್ ಹಿ ನಾಟ್ ದೇರ್ ಬರೆದು 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 ಮಾತಾಡಿ ಮಾತಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆನಾ ಈಗ ಮೆಸೇಜ್ಗಳೆಲ್ಲ ಮಾಡ್ತೀರಲ್ಲ ಸೊ ಆದಷ್ಟು ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡಿ ಯಾವ ಉದ್ದೇಶಕ್ಕೋಸ್ಕರ ಕಲಿಬೇಕನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡ್ತಾ ಹೋಗಿ ಇ ವಾಸ್ ದೇರ್ ಈ ವಾಸ್ ನಾಟ್ ದೇರ್ ವಾಸ್ ಹಿ ದೇರ್ ವಾಸ್ ಹಿ ನಾಟ್ ದೇರ್ ವೆರಿ ಸಿಂಪಲ್ ವಾಸ್ ಹಿ ನಾಟ್ ದೇರ್ ಅವ್ನು ಇರಲಿಲ್ವಾ ಈ ರೋ ಜಾಗದಲ್ಲಿ ವಾಸ್ ಹಿ ನಾಟ್ ದೇರ್ ಅವಳು ಇರಲಿಲ್ವಾ ವಾಸ್ ರಾಮು ನಾಟ್ ದೇರ್ ರಾಮು ಇರಲಿಲ್ವಾ ಅದಲ್ವಾ ಇರೋ ಜಾಗದಲ್ಲಿ ನೀವು ವ್ಯಕ್ತಿಯ ಹೆಸರನ್ನು ಹಾಕ್ಕೊಳ್ಬೋದಾಗಿದೆ ಅಲ್ವಾ ವಾಸ್ ಐ ನಾಟ್ ದೇರ್ ನಾಕ್ ನಾನಿರಲಿಲ್ವಾ ನಾನು ಇರಲಿಲ್ವಾ ವಾಸ್ ಐ ನಾಟ್ ದೇರ್ ನಾನು ಇರಲಿಲ್ವಾ ಅಷ್ಟೇ ಹ್ಞೂ ವಾಜ್ ಹೀ ದೇರ್ ಅವನಿದ್ನ ವಾಸ್ ಶೀ ದೇರ್ ಅವಳು ಇದ್ದಾಳ ವಾಸ್ ಇಟ್ ದೇರ್ ಅದಿತ್ತ ಈ ಥರ ವಾಕ್ಯಗಳನ್ನು ರಚನೆ ಮಾಡ್ತೀರ ಓಕೆನಾ ಶಿ ವಾಸ್ ದೇರ್ ಅವಳು ಇದ್ದಳು ಅವಳು ಇರಲಿಲ್ಲ ಹೇಳಿ ಶಿ ವಾಸ್ ನಾಟ್ ದೇರ್ ಹೌದ್ ತಾನೆ ಶಿ ವಾಸ್ ನಾಟ್ ದೇರ್ ಅವಳು ಇದ್ದಾಳೆ ಮಾಡಿ ನೋಡೋಣ ಅವಳು ಇದ್ದಾಳೆ ವಾಶಿ ದೇರ್ ಅವಳು ಇದ್ಲಾ ಹಾಂ ಅವಳು ಇರಲಿಲ್ವಾ ವಾಶಿ ನಾಟ್ ದೇರ್ ಅವಳು ಇರಲಿಲ್ವಾ ಅಷ್ಟೇ ನೋಡಿ ಭಾಳ ಸಿಂಪಲ್ ಇದೆ ಖೇನಾ ಇಂಗ್ಲೀಷು ಬೆಗಿನರ್ಸಿಗೆ ಹೀಗೆನೇ ಕಲಿಬೇಕು ನೀವುಗಳು ವಾಶಿ ನಾಟ್ ದೇರ್ ಅವಳು ಇರಲಿಲ್ವಾ ಅಲ್ವಾ ಓಕೆ ಫೈನ್ ವ್ಯಕ್ತಿ ಹೆಸರು ಬಂತಂದ್ರೆ ಅಪೂರ್ವ ವಾಸ್ ದೇರ್ ಹಿ ವಾಸ್ ದೇರ್ ಅವನು ಇದ್ದನು ವಾಸ್ ದೇರ್ ಅವಳು ಇದ್ದಳು ಅಪೂರ್ವ ವಾಸ್ ದೇರ್ ಅಪೂರ್ವ ಇದ್ದಳು ಈ ಪ್ರೆಸೆಂಟ್ ಅಲ್ಲ ಪಾಸ್ಟ್ ಟೆನ್ಸ್ ಅಪೂರ್ವ ಈಸ್ ದೇರ್ ಅಂದರೆ ಅಪೂರ್ವ ಇದ್ದಾಳೆ ಅಪೂರ್ವ ವಾಸ್ ದೇರ್ ಅಂದರೆ ಅಪೂರ್ವ ಇದ್ದಳು ನಿನ್ನನೋ ಇವತ್ತು ಬೆಳಗ್ಗೆನೋ ಮೊನ್ನೆನೋ ಅಚ್ಚೆ ಮೊನ್ನೆನೋ ಓದ್ವಾರನೋ ಇದ್ದಳು ಪಾಸ್ಟೆನ್ಸಲ್ಲಿ ಅಲ್ವಾ ಅವಳು ಇದ್ದಳು ಅಪೂರ್ವ ಇರಲಿಲ್ಲ ಅಪೂರ್ವ ವಾಸ್ ನಾಟ್ ದೇರ್ ಹೌದಲ್ವಾ ಓಕೆ ಅಪೂರ್ವ ವಜನ ನಡ್ದೇರ್ ಹೌದಲ್ವಾ ಅಪೂರ್ವವಾಗಿ ಒಂದು ನೋಟ್ಬುಕ್ ಕೊಟ್ಟಿದ್ದೆ ಇಸ್ಕೊಂಡು ಬರ್ಬೋ ಇಸ್ಕೊಂಡು ಬಾ ಅಂತ ಹೇಳಿದ್ದೆ ನಾನು ಇಸ್ಕೊಂಡು ಬಂದ್ಯಾ ಅವ್ರ ಮನೆಗೆ ಹೋಗಿದ್ದೆ ತಾನೆ ಓ ಸಾರಿ ಮಮ್ಮಿ ಆ್ಯಕ್ಚುಲಿ ಐ ಟು ಆರ್ ಹೋಮ್ ಬಟ್ ಅಪೂರ್ವ ವಾಸ್ ನಾಟ್ ದೇರ್ ಅಯ್ಯೋ ಅವಳ ಮನೆಗೆ ಹೋಗಿದ್ದೆ ಅದರ ಅಪೂರ್ವನೇ ಇರಲಿಲ್ಲ ಅಲ್ಲಿ ಹೌದಲ್ವಾ ಈ ಥರ ಬಳಕೆ ಮಾಡಿ ವಾಸ್ ಅಪೂರ್ವ ದೇರ್ ಅಪೂರ್ವ ಇದ್ದಳ ವಾಸ್ ಅಪೂರ್ವ ದೇರ್ ಅಪೂರ್ವ ಇದ್ದಳ ಅಲ್ವಾ ವಾಸ್ ಹೀ ದೇರ್ ಅವನಿದ್ದನ ಶೀ ದೇರ್ ಅವಳು ಇದ್ದಾಳ ವಾಸ್ ಅಪೂರ್ವ ದೇರ್ ಅಪೂರ್ವ ಇದ್ದಾಳ ವಾಸ್ ಪ್ರಭಾಸ್ ದೇರ್ ಪ್ರಭಾಸ್ ಇದ್ದನ ಈ ಥರ ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗ್ತೀರಾ ವಾಸ್ ಅಪೂರ್ವ ನಾಟ್ ದೇರ್ ಅಪೂರ್ವ ಇರಲಿಲ್ವಾ ವಾಸ್ ಅಪೂರ್ವ ನಾಟ್ ದೇರ್ ಅಲ್ವಾ ನೋಡಿ ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀನಿ ಹೀಗೆ ಒಂದು ಹಂಡ್ರೆಡ್ ಎಕ್ಸಾಂಪಲ್ಸ್ಗಳನ್ನು ನೀವು ಮಾಡಿ ಬರೀರಿ ಅದನ್ನು ನೀವೆಷ್ಟು ಬರಿತೀರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಬರೆದದ್ದನ್ನು ಹಾಗೆ ಬಿಡಬಾರ್ದು ಮತ್ತೆ ಮಾತಾಡ್ತಾ ಹೋಗ್ರಿ ಅದನ್ನು ಓಕೆನಾ ಓಕೆ ಇದೆಲ್ಲ ಸಿಂಗ್ಯುಲರಲ್ಲಿ ಆಯಿತು ಸಿಂಗ್ಯುಲರಲ್ಲಿ ಹೇಳೋದಾಯಿತು ಇಬ್ಬರು ಹತ್ತಿ ಇಬ್ಬರಿಗಿಂತ ಹೆಚ್ಚು ಅಥವಾ ವ್ಯಕ್ತಿಗಳು ಬಂದರೆ ಹೇಗೆ ಮಾಡೋದು ಅಂತ ನೋಡೋಣ ವಿ ವರ್ ದೇರ್ ನೋಡಿ ವಿ ಆರ್ ದೇರ್ ಅಂದರೆ ನಾವು ಇದ್ದೇವೆ ನೋಡಿದೀವಲ್ವಾ ಕಳೆದ ಒಂದು ವಿಡಿಯೋದಲ್ಲಿ ವಿ ಆರ್ ದೇರ್ ಅಂದರೆ ನಾವು ಇದ್ದೇವೆ ವಿ ವರ್ ಅಂತಂದರೆ ಇದು ನಿನ್ನೆ ಬಗ್ಗೆ ಪಾಸ್ಟೆನ್ಸ್ ಬಗ್ಗೆ ಹೇಳ್ತೀವಿ ನಾವುಗಳು ವಿ ವರ್ ದೇರ್ ಯಾರಾದರೂ ಇದ್ರು ಅಂತೇಳಿ ಅಥವಾ ಇರಲಿಲ್ಲ ಅಂತೇಳಿ ಇದ್ರ ಅಂತೇಳ್ಬಿಟ್ಟು ಅಥವಾ ಇರಲಿಲ್ಲ ಅಂತೇಳಿ ಪ್ಲೂರಲ್ ಫಾರ್ಮಲ್ ಬಂದಾಗ ವರ್ ಅನ್ನು ಯೂಸ್ ಮಾಡ್ತೀವಿ ಆರಿರೋ ಜಾಗದಲ್ಲಿ ವರ್ ಬರುತ್ತೆ ಈಸಿರೋ ಜಾಗದಲ್ಲಿ ವಾಸ್ ಬರುತ್ತೆ ಆರಿರೋ ಜಾಗದಲ್ಲಿ ವರ್ ಬರುತ್ತೆ ಅಷ್ಟೇ ವಿ ವರ್ ದೇರ್ ನಾವು ಇದ್ದೆವು ಇದ್ವಿ ವಿ ವರ್ ದೇರ್ ಇದ್ವಿ ನಾವು ಇದ್ದೀವಿ ವಿ ಆರ್ ದೇರ್ ಅದಲ್ವ ನಾವು ಇದ್ದೆವು ವಿ ಆರ್ ದೇರ್ ಅಫಾರ್ಮೇಟಿವ್ ಸೆಂಟೆನ್ಸು ಅಥವಾ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಕರೀತಾರೆ ಇದನ್ನು ಓಕೆ ನೆಕ್ಸ್ಟು ಅಥವಾ ಪಾಸಿಟಿವ್ ಸೆಂಟೆನ್ಸ್ ಅಂತಲೂ ಹೇಳ್ತಾರೆ ಇರಲಿ ಅದು ಗ್ರಾಮರ್ ಆಗುತ್ತೆ ಬಂದು ನೋಡೋಣ ಅಂತ ವಿ ಆರ್ ದೇರ್ ನಾವು ಇದ್ವಿ ನಾವು ಇದ್ವಿ ಅಂತಲೇ ತೊಗೊಳ್ಳಿ ನಾವು ಇರಲಿಲ್ಲ ವಿ ಆರ್ ನಾಟ್ ದೇರ್ ಸಾರಿ ವಿ ವರ್ ನಾಟ್ ದೇರ್ ನಾವು ಇರಲಿಲ್ಲ ವಿ ವರ್ ನಾಟ್ ದೇರ್ ವಿ ವರ್ ನಾಟ್ ದೇರ್ ಅಯ್ಯೋ ಮನೇಲಿ ಎಷ್ಟೊಂದು ಕಸ ಆಗಿದೆ ಅಲ್ರೀ ಕಸ ಹೊಡಿಲಿಕ್ಕೆ ಆಗೋದಿಲ್ವ ನಿಮಗೆ ಅಯ್ಯೋ ಸಾರಿ ರೀ ನಾವು ಬಂದಿದ್ದು ಇವತ್ತೇ ನಿನ್ನೆ ಆ್ಯಕ್ಚುಲಿ ವರ್ ನಾಟ್ ದೇರ್ ನಿನ್ನೆ ನಾವು ಇರಲಿಲ್ಲ ವಿ ವರ್ ನಾಟ್ ದೇರ್ ಹೌದಲ್ವಾ ವಿ ವರ್ ನಾಟ್ ದೇರ್ ಅಂತ ಹೇಳ್ತೀನಿ ಅವಳು ವಿ ದೇರ್ ನಾವು ನಾವಿದ್ವಾ ಅಲ್ಲ ರೀ ನಿಮಗೆ ಅಷ್ಟೆಲ್ಲ ತಪ್ಪುಗಳನ್ನು ಮಾಡ್ಕೊಂಬಂದಿದ್ದಾನೆ ನಿಮಗೆ ಹೇಳೋಕ್ಕಾಗೋದಿಲ್ವೇನ್ರಿ ಬೆಂಗಳೂರಲ್ಲಿ ವಿ ದೇರ್ ನಾವು ಇದ್ವಾ ಇನ್ ವರ್ ವಿ ದೇರ್ ಇನ್ ಬ್ಯಾಂಗ್ಳೂರ್ ನಾವು ಬೆಂಗಳೂರಲ್ಲಿ ಇದ್ವಾ ಇದ್ದೇವಾ ಹ್ಞೂ ವರ್ ವಿ ದೇರ್ ವರ್ ವಿ ನಾಟ್ ದೇರ್ ನಾವಿರಲಿಲ್ವಾ ವರ್ ವಿ ನಾಟ್ ದೇರ್ ನಾವಿರಲಿಲ್ವಾ ಹೌದಲ್ವಾ ವರ್ ವಿ ನಾಟ್ ದೇರ್ ಹಾಂ ಈ ಥರ ಹೇಳ್ತಿರೋ ಏನಪ್ಪ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಬಂದೆ ಅಂತೆ ಭಾಳ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ನಮಗೆ ಇನ್ವೈಟ್ ಮಾಡಿಲ್ಲ ಏಕೆ ವರ್ ವಿ ನಾಟ್ ದೇರ್ ನಾವಿರಲಿಲ್ವಾ ವೈ ಡಿ ಡೂ ನಾಟ್ ಇನ್ವೈಟ್ ಅಸ್ ವರ್ ವಿ ನಾಟ್ ದೇರ್ ಇನ್ ಯುವರ್ ಪ್ರಯಾರಿಟಿ ಹ್ಞೂ ಹೌದಲ್ವಾ ಈ ಥರ ಯಾಕಪ್ಪ ನಾವಿರಲಿಲ್ವಾ ನಮ್ಮನ್ನು ಕರೀಲಿಲ್ವಲ್ಲಪ್ಪ ನೀನು ವರ್ ವಿ ನಾಟ್ ದೇರ್ ನಾವ್ ಇರ್ಲಿಲ್ವಾ ರೀ ಪ್ಲೂರಲ್ ಏನಾರು ಹಾಕ್ಕೊಳ್ಳಿ ನೀವುಗಳು ವರ್ ವಿ ನಾಟ್ ದೇರ್ ನಾವು ಇರಲಿಲ್ವಾ ವರ್ ದೇ ನಾಟ್ ದೇರ್ ಅವ್ರು ಇರಲಿಲ್ವಾ ಅಲ್ವಾ ವರ್ ರಾಮ್ ಆ್ಯಂಡ್ ಲೋಹಿತ್ ನಾಟ್ ದೇರ್ ರಾಮ ಮತ್ತು ಲೋಹಿತ್ ಇರಲಿಲ್ವಾ ಇಲ್ಲಿ ಇಲ್ಲಿ ಹಾಕ್ಕೊಳ್ಳಿ ನೀವುಗಳು ವರ್ ಅಪೂರ್ವ ಆ್ಯಂಡ್ ಮುತ್ತುಗೌಡ ನಾಟ್ ದೇರ್ ಅಪೂರ್ವ ಮತ್ತು ಮುತ್ತುಗೌಡ ಇರಲಿಲ್ವಾ ಈ ಥರ ನೀವು ಬಳಕೆ ಮಾಡ್ತಾ ನೀವು ಹೋಗಬೇಕಾಗುತ್ತೆ ವಿ ಇರೋ ಜಾಗದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ಸ್ ವ್ಯಕ್ತಿಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಹಾಕ್ಬೋದು ನೀವುಗಳು ಹೌದಲ್ವಾ ಫಾರ್ ಇನ್ಸ್ಟೆನ್ಸ್ ಮತ್ತೊಂದು ಎಕ್ಸಾಂಪಲ್ ದೇವರ್ ದೇರ್ ಅವರು ಇದ್ದರು ದೇ ಅಂದರೆ ಅವರು ತಾನೆ ಫಸ್ಟ್ ಕ್ಲಾಸಲ್ಲೇ ನಾನು ಲೀಸ್ಟನ್ನು ಕೊಟ್ಟಿದ್ದೀನಿ ನೋಡಿ ನನ್ನ ಎಲ್ಲ ತರಗತಿಗಳು ಹಿಂದಿನ ತರಗತಿಗಳಿಗೆ ಇಂಟರ್ಲಿಂಕ್ ಆಗಿರುತ್ತೆ ಓಕೆ ವಾಟ್ ಎವರ್ ದ ಆಲ್ ದ ಫೋರ್ತ್ ಕಮಿಂಗ್ ಕ್ಲಾಸಸ್ ಆ ಬಿನ್ ಲಿಂಕ್ಡ್ ವಿತ್ ದ ಪ್ರೀವಿಯಸ್ ವೀಡಿಯೋ ಸೊ ಪ್ರೀವಿಯಸ್ ವೀಡಿಯೋಗಳನ್ನು ನೀವು ನೋಡ್ತಾ ಹೋಗ್ರಿ ಓಕೆನಾ ದೇವರ್ ದೇರ್ ಅವರು ಇದ್ದರು ದೇವರ್ ನಾಟ್ ದೇರ್ ಅವರು ಇರಲಿಲ್ಲ ಅವ್ರು ಇದ್ರ ಟ್ರೈ ಮಾಡಿ ನೋಡೋಣ ಅವ್ರ ಇದ್ರ ವರ್ದೇ ದೇರ್ ವರ್ದೇ ದೇರ್ ನಮ್ಮ ಲೋಕಲ್ ಲ್ಯಾಂಗ್ವೇಜನ್ನು ಅಥವಾ ನಮ್ಮ ಮಾತೃಭಾಷೆನ ನಾವು ಬಳಕೆ ಮಾಡ್ತಾ 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 ಈ ಈ ವಾಕ್ಯಗಳು ನಾಲಿಗೆ ತಿರುಗೋದು ಸ್ವಲ್ಪ ಕಷ್ಟ ಆಗ್ಬೋದು ಪ್ರಾರಂಭದಲ್ಲಿ ಆದರೆ ಅಭ್ಯಾಸ ಸ್ವಲ್ಪ ಜೋರಾಗಿ ಓದ್ಬೇಕು ನೀವುಗಳು ಯಾರು ಏನು ಅಂದ್ಕೊಳ್ತಾರೆ ಬಿಟ್ಟು ಹಾಕಿರಿ ನೀವು ಜೋರಾಗಿ ಓದಿರಿ ನೀವು ಡೆವಲಪ್ ಆಗ್ಬೇಕಲ್ವಾ ನೀವು ಡೆವಲಪ್ ಆಗ್ಬೇಕಂದ್ರೆ ನೀವು ಮಾತಾಡ್ಬೇಕು ಅವ್ರು ಏನು ಅಂದ್ಕೊಳ್ತಾರೆ ಏನು ಅಂದ್ಕೊಳ್ತಾರೆ ಬಿಟ್ಟು ಹಾಕ್ಬಿಡ್ರಿ ಅದಲ್ವಾ ಹುಚ್ಚಿರು ಅಂದ್ಕೊಳ್ತಾರೆ ಏನು ತೊಂದರೆ ಇಲ್ಲ ಬಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಓಕೆರಾ ನಿಮ್ಗೆ ಹುಚ್ಚರು ಅಂದ್ರೆ ಪರವಾಗಿಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಚೆನ್ನಾಗಿ ಕಲ್ತ್ಕೊಂಡಿದ್ರ ಅಂತಂದರೆ ನಿಮಗೆ ಯಾರು ಹುಚ್ಚಂದ್ರಲ್ಲಿ ಅವರೇ ಹುಚ್ಚರಾಗ್ತಾರೆ ಆಮೇಲೆ ಅಲ್ವಾ ಹಂಗೆ ಸೊ ವರ್ದೇ ದೇರ್ ಅವರು ಇದ್ರ ಅಲ್ವಾ ವರ್ದೇ ದೇರ್ ಅವ್ರು ಇರಲಿಲ್ವಾ ವರ್ದೆ ನಾಟ್ ದೇರ್ ವರ್ದೆ ನಾಟ್ ದೇರ್ ಈ ದೇ ಇರೋ ಜಾಗದಲ್ಲಿ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ವಸ್ತುಗಳನ್ನು ನೀವು ಹಾಕ್ಕೊಂಡು ನೀವೇ ಸ್ಟೇಟ್ಮೆಂಟ್ಗಳನ್ನು ಅಥವಾ ಸೆಂಟೆನ್ಸಸ್ಗಳನ್ನು ನೀವು ರೆಡಿ ಮಾಡ್ಬೋದಾಗಿದೆ ವರ್ದೆ ನಾಟ್ ದೇರ್ ಅವ್ರು ಇರಲಿಲ್ವಾ ಅಂತೇಳಿ ಗೊತ್ತಾಗ್ತಿದೆ ಅಲ್ವಾ ಓಕೆ ಯು ವರ್ ದೇರ್ ನೀವು ಇದ್ರಿ ಅಥವಾ ನೀನು ಇದ್ದೆ ಅಂತನೂ ಕೂಡ ಆಗುತ್ತೆ ಯು ವರ್ ದೇರ್ ಯು ಹೇಳಿದ್ನೆಲ್ಲ ಸಿಂಗ್ಲರ್ ಮತ್ತು ಪ್ಲೂರಲ್ ಎರಡೂ ಆಗಿ ಕೆಲಸ ಮಾಡ್ತಾಯಿದ್ದೆ ನೀನು ಅಂತಲೂ ಆಗ್ಬೋದು ನೀವು ಅಂತನೂ ಆಗ್ಬೋದು ನೀನು ಅಂತಾದರೆ ಇದ್ದೆ ಅಂತ ಆಗುತ್ತೆ ನೀವು ಅಂತ ನೀವಂತಾದರೆ ಇದ್ರಿ ಆಗುತ್ತೆ ಯು ಆರ್ ದೇರ್ ಎಸ್ ಐ ಸಾ ಯು ಆರ್ ದೇರ್ ಇನ್ ಆಫೀಸ್ ನಾನು ನೋಡಿದೆ ನೀವು ಆಫೀಸಲ್ಲಿ ಇದ್ದ್ರಿ ಯು ಆರ್ ದೇರ್ ಇನ್ ಆಫೀಸ್ ಹಾಂ ಯುವರ್ ದೇರ್ ಇನ್ ಮೈ ರೂಮ್ ನೀವು ನಮ್ಮ ರೂಮಲ್ಲಿ ಇದ್ರಿ ಯುವರ್ ದೇರ್ ಆನ್ ದ ರೋಡ್ ನೀವು ರೋಡಲ್ಲಿ ಇದ್ದ್ರಿ ಇವರ್ ದೇರ್ ಇನ್ ಬ್ಯಾಂಗ್ಳೂರ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದ್ರಿ ಐ ನೋ ನನಗೆ ಗೊತ್ತು ಅಲ್ವಾ ಎಸ್ ನೀವು ಇರಲಿಲ್ಲ ಯು ಆರ್ ನಾಟ್ ದೇರ್ ಎಸ್ 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 ಯು ಆರ್ ನಾಟ್ ದೇರ್ ಇನ್ ಬ್ಯಾಂಗ್ಳೂರ್ ಅಲ್ವಾ ನೀವು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ವರ್ಯೂ ದೇರ್ ಇದ್ದರೆ ವರ್ಯೂ ದೇರ್ ಏ ನಿನ್ನೆ ಪ್ರೋಗ್ರಾಮ್ ಮಾಡಿದ್ರಂತ ಅಂತ ಒಂದು ಪಾರ್ಟಿ ಮಾಡಿದರು ತುಂಬ ಚೆನ್ನಾಗಿತ್ಕೊಂಡ್ರಿ ಪಾರ್ಟಿ ಭಾಳ ಅಂದ್ರೆ ಭಾಳ ಓ ಹೋ 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 ವರ್ಯೂ ದೇರ್ ಇನ್ ಪಾರ್ಟಿ ನೀವು ಪಾರ್ಟಿನಲ್ಲಿ ಇದ್ರ ವರಿ ಹೌದಲ್ವಾ ವರಿಯು ದೇರ್ ಇನ್ ಪಾರ್ಟಿ ನೀವು ಪಾರ್ಟಿನಲ್ಲಿ ಇದ್ದರೆ ಇನ್ನಂತ ಹಾಕಿ ಪ್ಲೇಸ್ ಹೆಸ್ರೆ ಹಾಕಿಬಿಟ್ರೆ ಮುಗೀತ್ರಿ ಆ ಪ್ಲೇಸಲ್ಲಿ ಅವ್ರು ಇದ್ರಾ ಅಂತ ಕೇಳ್ದಂಗೆ ಆಗುತ್ತೆ ಓಕೆನಾ ಓಕೆರಾ ಯು ನಾಟ್ ದೇರ್ ಇನ್ ಪಾರ್ಟಿ ಪಾರ್ಟಿನಲ್ಲಿ ನೀವಿರಲಿಲ್ವಾ ನೋಡಿ ಯು ನಾಟ್ ದೇರ್ ಅಂದರೆ ನೀವಿರಲಿಲ್ವಾ ಇನ್ ಪಾರ್ಟಿ ಪಾರ್ಟಿನಲ್ಲಿ ನೀವು ಇರಲಿಲ್ವಾ ಯು ನಾಟ್ ದೇರ್ ಇನ್ ಪಾರ್ಟಿ ಯು ನಾಟ್ ದೇರ್ ಇನ್ ಬ್ಯಾಂಗ್ಳೂರ್ ವರಿ ನಾಟ್ ದೇರ್ ಇನ್ ದಾವಣಗೆರೆ ವರಿ ನಾಟ್ ದೇರ್ ಇನ್ ದಟ್ ಪ್ಲೇಸ್ ಆ ಸ್ಥಳದಲ್ಲಿ ನೀವು ಇರಲಿಲ್ವಾ ವೇರ್ ಸಚ್ ಇನ್ಸಿಡೆಂಟ್ ಟು ಪ್ಲೇಸ್ ಆ ಘಟನೆ ನಡೆದಂಥ ಸ್ಥಳದಲ್ಲಿ ನೀವು ಇರಲಿಲ್ವ ವರ್ ಯು ನಾಟ್ ದೇರ್ ಇನ್ ದಟ್ ಪ್ಲೇಸ್ ವೆರ್ ಸಿಚುವೇಷನ್ ಟು ಪ್ಲೇಸ್ ಅಲ್ವಾ ಅಷ್ಟೆ ಈ ಥರ ಮಾಡ್ತೀರಾ ಇನ್ನು ವಸ್ತುಗಳು ಬಂತಂದರೆ ಕೊನೆಯದಾಗಿ ಬ್ಯಾಗ್ಸ್ ವರ್ ದೇರ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳಾಗ್ತಲ್ಲ ಬ್ಯಾಗ್ಸ್ ಆಗಿರ್ಬೋದು ಮೌಸ್ ಮೈಸ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಡ್ರೆಸ್ ಕ್ಲಾತ್ಸ್ ಆಗಿರ್ಬೋದು ಏನಾದರೂ ತೊಗೊಳ್ಳಿ ಬ್ಯಾಗ್ಸ್ ವರ್ ದೇರ್ ಬ್ಯಾಗ್ಗಳು ಇದ್ದವು ಬ್ಯಾಗುಗಳು ಇರಲಿಲ್ಲ ಟ್ರೈ ಮಾಡಿ ಬ್ಯಾಗ್ಸ್ ವರ್ ನಾಟ್ ದೇರ್ ಅದಲ್ವಾ ಬ್ಯಾಗ್ಗಳು ಇದ್ದವಾ ಟ್ರೈ ಮಾಡಿ ವರ್ ಬ್ಯಾಗ್ಸ್ ದೇರ್ ಎಸ್ ವರ್ ಬ್ಯಾಗ್ಸ್ ದೇರ್ ಬ್ಯಾಗ್ಗಳು ಇದ್ವಾ ವರ್ ಬ್ಯಾಗ್ಸ್ ದೇರ್ ಇನ್ ವರ್ ಹಾಸ್ಟೆಲ್ ನಿಮ್ಮ ಹಾಸ್ಟೆಲ್ ಬ್ಯಾಗ್ಗಳು ಇದ್ವಾ ಲೈಕ್ ದ್ಯಾಟ್ ವರ್ ಬ್ಯಾಗ್ಸ್ ನಾಟ್ ದೇರ್ ಬ್ಯಾಗ್ಗಳು ಇರಲಿಲ್ವಾ ಅಲ್ವಾ ಈ ನಾಟನ ಬೇಕಾರೆ ವರ್ ಜೊತೆಗೆ ನೀವು ಕಂಬೈನ್ ಮಾಡ್ಕೋಬೋದು ವರ್ ಆ್ಯಂಡ್ ಬ್ಯಾಗ್ಸ್ ದೇರ್ ವರ್ ನಾಟ್ ಬ್ಯಾಗ್ಸ್ ದೇರ್ ಸರ್ ವರ್ ಆ್ಯಂಡ್ ಬ್ಯಾಗ್ ದೇರ್ ಅಂತ ಬ್ಯಾಗ್ಸ್ ದೇರ್ ಅಂತೂ ನೀವು ಯೂಸ್ ಮಾಡ್ಬೋದಾಗಿದೆ ಗೊತ್ತಾಗ್ತಿದಲ್ವಾ ಎಸ್ ಇವತ್ತಿಂದು ಇಷ್ಟೆಲ್ಲ ಏನೆಲ್ಲ ಡೈಲಾಗ್ಸ್ಗಳು ಬಂತು ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡೋದು ಹೇಳಿದ್ನ ಇದು ಭಾಳ ಇಂಪಾರ್ಟೆಂಟ್ ಇದು ಎವರ್ ಬೇಸಿಕ್ಕು ಬೇರೆ ಏನೇ ಕಲಿಬೇಕು ಅಂದರೆ ಇವೆಲ್ಲ ಎವರ್ ಬೇಸಿಕ್ ಇದು ಅದಲ್ವಾ ಅವಸರ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಧಾನವಾಗಿ ಡೈಲಿ ಬಟ್ ಅವತ್ತಿಂದ ಅವತ್ತೇ ಕ್ಲಾರಿಫೈ ಮಾಡ್ಕೊಳ್ಳಿ ಬರ್ಕೊಳ್ಳಿ ಬರ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬರ್ಕೊಳ್ಳಿ ಬರ್ದು ಹಾಗೆ ಎತ್ತಿಡೋ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಂಟಿನ್ಯೂ ವೀಡಿಯೋಸ್ಗಳು ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಐಕಾನ್ ಕಾಣಿಸುತ್ತೆ ಇದನ್ನು ಕೂಡ ಪ್ರೆಸ್ ಮಾಡಿ ಅವಾಗ ಈ ಥರ ಬ್ಲಾಕ್ ಬಂದು ಆರ್ಕ್ ಬರುತ್ತೆ ಆವಾಗ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಕಾನ್ಸ್ಟೆಂಟಾಗಿ ಬರ್ತಾ ಹೋಗ್ತವೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ದಟ್ ಆಲ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎವರ್ ದ ಥಿಂಗ್ಸ್ ಐ ಟೋಲ್ಡ್ ಇನ್ ದಿಸ್ ಕ್ಲಾಸ್ ಪ್ಲೀಸ್ ಡೋಂಟ್ ಫರ್ಗೆಟ್ And every day you need to keep the notebook, and then every day you need to practice, practice, and practice because practice makes man perfect. Thank you.